ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಎನ್ಎಂ ನಾಗರಾಜ್ ವರ್ಗಾವಣೆಯಾಗಿದ್ದು ಅವರ ಸ್ಥಾನಕ್ಕೆ ಬೆಂಗಳೂರು ಬಿಬಿಎಂಪಿ ಕಮಿಷನರ್ ಆಗಿದ್ದ ಪಿಎನ್ ರವೀಂದ್ರರನ್ನ ಇಲ್ಲಿಗೆ ವರ್ಗಾವಣೆ ಮಾಡಿದ್ದಾರೆ. ರವೀಂದ್ರ ವರ್ಗಾವಣೆಯಾದ ದಿನವೇ ಚಾರ್ಜ್ ತೆಗೆದುಕೊಂಡಿದ್ದು ಇಂದು ತಮ್ಮ ಕಚೇರಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮೊದಲ ಸಂವಾದ ನಡೆಸಿ ಜಿಲ್ಲೆಯಲ್ಲಿನ ಪ್ರಮುಖ ಸಂಸ್ಥೆಗಳ ಕುರಿತು ಮಾಹಿತಿಯನ್ನ ಕಲೆ ಹಾಕಿ ಮಾತನಾಡಿದರು. ಸರ್ಕಾರಿ ಮೆಡಿಕಲ್ ಕಾಲೇಜು ಮತ್ತು ರೋಪ್ವೇ ಕಾಮಗಾರಿ ಜಿಲ್ಲೆಯ ಎರಡು ಮುಕುಟಪ್ರಾಯ ಕಾಮಗಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆ ಐತಿಹಾಸಿಕವಾಗಿ ಪ್ರೇಕ್ಷಣೀಯ ಸ್ಥಳವಾಗಿ ವಿಶ್ವ ಖ್ಯಾತಿ ಗಳಿಸಿದೆ. ಇಲ್ಲಿನ ಸಮಸ್ತ ವಿಷಯಗಳನ್ನು ಇಲಾಖೆವಾರು ಸ್ಥಳವಾರು ಪರಿಚಯ ಮಾಡಿಕೊಳ್ಳುವ ಕಾರ್ಯದಲ್ಲಿದ್ದೇನೆ. ಕುಡಿಯುವ ನೀರಿನ ಸಮಸ್ಯೆ ತಲೆದೂರದಂತೆ ಪ್ರಥಮ ಆದ್ಯತೆ ಮೇಲೆ ಕಾರ್ಯನಿರ್ವಹಿಸಲು ಗಮನ ವಹಿಸಿದ್ದೇನೆ ಎಂದರು. ಜಿಲ್ಲೆಯ ನಗರ ಪ್ರದೇಶಗಳ ಮಾರುಕಟ್ಟೆಗಳು ರಸ್ತೆಗಳು ವೃತ್ತಗಳಲ್ಲಿನ ಪಾದಾಚಾರಿ ಮಾರ್ಗ ಫುಟ್ಪಾತ್ ಅಂಗಡಿ ಮುಂಗಟ್ಟುಗಳನ್ನು ಇಟ್ಟುಕೊಳ್ಳುವುದು ಸರಿಯಲ್ಲ. ತಮಗೆ ಅನುಮತಿ ಇರುವ ಕಡೆ ಮಾತ್ರ ವ್ಯಾಪಾರ ವಹಿವಾಟು ಮಾಡಬೇಕು. ಈ ಕುರಿತು ಜಿಲ್ಲೆಯ ಸಮಸ್ತ ವರ್ತಕರು ನಾಗರಿಕರು ಜಿಲ್ಲಾಡಳಿತಕ್ಕೆ ಸಹಕಾರ ನೀಡಬೇಕೆಂದು ಜಿಲ್ಲಾಧಿಕಾರಿಗಳು ಮನವಿ ಮಾಡಿದರು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈಗ ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತಕಂತ ಒಂದು ಜಿಲ್ಲೆ ಪ್ರೇಕ್ಷಣೀಯ ಸ್ಥಳನೂ ಕೂಡ ಹೌದು, ಐತಿಹಾಸಿಕವಾಗಿರತಕ್ಕಂತ ಹೆಸರನ್ನು ಕೂಡ ಹೊಂದಿದೆ, ಹಾಗೂ ರಾಷ್ಟ್ರಮಟ್ಟದಲ್ಲಿಯೂ ಕೂಡ ಇದು ಗುರುತಿಸಿಕೊಂಡಿರತಕ್ಕಂಥದ್ದು. ಏಕೆಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರಾಗಿರ್ತಕ್ಕಂಥ ಈ ಒಂದು ಜಿಲ್ಲೆ ಇಡೀ ಜಿಲ್ಲೆ ಅಷ್ಟೇ ಅಲ್ಲ, ರಾಜ್ಯ ಅಲ್ಲ, ದೇಶ ಅಲ್ಲ, ಪ್ರಪಂಚದಾದ್ಯಂತ ಇವತ್ತು ಈ ಒಂದು ಜಿಲ್ಲೆಗೆ ಹೆಸರಿರ್ತಕ್ಕಂಥದ್ದು. ಹಾಗಾಗಿ ಆ ಜಿಲ್ಲೆಯ ಒಂದು ಏನು ಪರಿಚಯಾತ್ಮಕವಾಗಿರ್ತಕ್ಕಂಥ ವಿಚಾರಗಳಿದೆ ಅದನ್ನು ಮೊದಲು ನಾನೀಗ ಈಗ ತಿಳ್ಕೊಳ್ತಾ ಇದ್ದೀನಿ. ನಾನು ತಿಳ್ಕೊಂಡ್ಬಿಟ್ಟು ಮುಂದಿನ ದಿನಗಳಲ್ಲಿ ಏನು ನಮ್ಮ ಜಿಲ್ಲೆಯ ಪ್ರಗತಿಗೆ ಪೂರಕವಾಗಿರ್ತಕ್ಕಂಥ ಅಂಶಗಳು ಏನೇನಿದೆ ಅದನ್ನು ಬಗೆಹರಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಖಂಡಿತ ನಾನು ಶ್ರಮಿಸ್ತೀನಿ ಅಂತೇಳಿ ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ಈಗ ಕುಡಿಯೋ ನೀರು ಎಂಬತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಹಾಗೆಯೇ ಮಳೆ ಬಂದಂಥ ಸಂದರ್ಭಗಳಲ್ಲಿ ವಾಟರ್ ಲಾಗ್ ಆಗಿಬಿಟ್ಟು ಅದು ಮನೆಗಳಿಗೆ ನೀರು ನುಗ್ಗಿ ಬೇರೆ ಅನಾಹುತಗಳಿಗೆ ಕೂಡ ಅಥವಾ ಬೇರೆ ರೀತಿ ಅನಾಹುತಗಳಿಗೆ ಕಾರಣ ಆಗಬಾರ್ದು. ಆ ಒಂದು ನಿಟ್ಟಿನಲ್ಲಿ ನಾನು ಎಲ್ಲ ಇಲಾಖೆಗಳ ಜೊತೆಯಲ್ಲಿ ಫಸ್ಟ್ ಒಂದು ರೌಂಡು ವಿಷಯಗಳನ್ನು ತಿಳ್ಕೊಳ್ತಾ ಹೋಗ್ತೀನಿ ಆ ಥರದ್ದೆಲ್ಲ. ಓಕೆ, ತಿಳ್ಕೊಂಡು ಏನೇನು ಸಮಸ್ಯೆಗಳಿವೆ ಅದನ್ನು ಹಂತಂತವಾಗಿ ಅದನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ನಾನು ಕ್ರಮ ತಗೊಳ್ತೀನಿ. ಎಲ್ಲ ತಾಲೂಕು ಕೇಂದ್ರಗಳಿಗೂ ಕೂಡ ಎಮ್ ಆರ್ ಐ ಕೇಂದ್ರಗಳನ್ನು ಕೊಡಬೇಕು ಅಂತ ಇತ್ತು ಅಂದರೆ ಖಂಡಿತವಾಗಿ ಡಿ ಎಚ್ ಓ ಜೊತೆಯಲ್ಲಿ ಮಾತಾಡಿಕೊಂಡು ಪ್ರಸ್ತಾವನೆ ಕಳಿಸೋಣ ಸರ್ಕಾರಕ್ಕೆ. ಜಿಲ್ಲಾ ನೀವು ಹೇಳಿದ್ದು ಸರಿ ಇದೆ, ಏಕೆಂದರೆ ಬೇಕೇ ಬೇಕು. ಏಕೆಂದರೆ ಜಿಲ್ಲಾ ಮಟ್ಟದ ಒಂದು ಮತ್ತು ಹೆದ್ದಾರಿಗಳು ಹಾದೋಗ್ತಕ್ಕಂಥ ಜಿಲ್ಲೆಯಾಗಿದೆ ಇದು, ನಗರ ಆಗಿದೆ. ಹಾಗಾಗಿ ಬೇಕಾಗುತ್ತೆ, ಖಂಡಿತ ನಾನು ವ್ಯವಸ್ಥೆ ಮಾಡಲಿಕ್ಕೆ ಖಂಡಿತ ಪ್ರಾಮಾಣಿಕ ಪ್ರಯತ್ನ. ಅಕ್ರಮವಾಗಿ ನಡೆಸುತ್ತಿರುವ ಗಣಿಗಾರಿಕೆ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿ ಪರವಾನಗಿ ಪಡೆದು ಗಣಿಗಾರಿಕೆ ಮಾಡಲು ಯಾವುದೇ ಸಮಸ್ಯೆ ಇಲ್ಲ ಎಂದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ತಿಪ್ಪೇಸ್ವಾಮಿ ಹಾಗೂ ಮಾಧ್ಯಮ ಪ್ರತಿನಿಧಿಗಳು ಹಾಜರಿದ್ದರು. ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.